ಇದು ಒಂದು ಲೋಟನ ನೀವು ಪ್ರತಿದಿನ ಕುಡಿಯೋ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಎಷ್ಟೋ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರ ಕೂಡ ಬರೋದಿಲ್ಲ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು. ಇವತ್ತೊಂದು ಹೆಲ್ದಿ ಡ್ರಿಂಕ್ ರೆಸಿಪಿನ ಹೇಳ್ತಾ ಇರೋದು. ಇದಕ್ಕೆ ಫಸ್ಟಿಗೆ ಒಂದು ಪಾತ್ರೆಗೆ ನಾನು 200 ml ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 200 ml ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಬ್ಬರಿಗೆ. ಆದರೆ ಇದನ್ನು ಫಸ್ಟಿಗೆ ದೊಡ್ಡ ಉರಿಯಲ್ಲಿ ನೀರು ಕರೆಕ್ಟಾಗಿ ಬಿಸಿ ಆಗೋಕ್ಕೆ ಬಿಡಬೇಕು. ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ಹೆಲ್ದಿ ಡ್ರಿಂಕ್, ನೀವು ನ್ಯಾಚುರಲ್ ಡ್ರಿಂಕ್ ಅಂತನಾದರೂ ಹೇಳ್ಬೋದು, ಎನರ್ಜಿ ಬೂಸ್ಟರ್ ಅಂತನಾದರೂ ಹೇಳ್ಬೋದು, ಇಲ್ಲ ಮನೆಮದ್ದು ಅಂತ ಕೂಡ ಕರಿಬಹುದು. ಯಾಕಂತ ಹೇಳಿದರೆ, ನಾವು ಇದು ಒಂದು ಲೋಟ ನಾವು ಪ್ರತಿದಿನ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ, ಅದೇ ರೀತಿಯಲ್ಲಿ ಉಷ್ಣ ಆಗ್ತಾ ಇದ್ದರೆ, ಹಾಗೆಯೇ ಅಜೀರ್ಣ ಏನಾದರೂ ಇದ್ದರೆ, ಇನ್ನು ಇಮ್ಯುನಿಟಿ ಕಡಿಮೆ ಆಗಿ ಇವಾಗಂತೂ ಎಲ್ರಿಗೂ ಕೂಡ ಶೀತ ಕೆಮ್ಮು ಜ್ವರ ಎಲ್ಲ ಬರ್ತಾ ಇದೆ ಅಲ್ವಾ, ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲದಕ್ಕೂ ಕೂಡ ಇದೊಂದು ಬೆಸ್ಟ್ ಮನೆಮದ್ದಾಗಿ ವರ್ಕ್ ಆಗುತ್ತೆ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದು ಕೂಡ ಬೇಕಾಗಲ್ಲ. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಅಡುಗೆ ಮನೆಯಲ್ಲಿರುವಂತಹ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇವಾಗ ಹೆಲ್ದಿ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ನೀರು ಸ್ವಲ್ಪ ಬಿಸಿಯಾಗಿದೆ, ಇದಕ್ಕೆ 1 tsp ಆಗುವಷ್ಟು ಕೊತ್ತಂಬರಿ ಅಥವಾ ಧನಿಯಾ ಹಾಕ್ತಾ ಇದ್ದೀನಿ. ಹಾಗೆಯೇ 1 tsp ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಕೂಡ ನಮಗೆ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಯಲ್ಲಿ ಕೊತ್ತಂಬರಿ ದೇಹಕ್ಕೆ ತುಂಬಾ ತಂಪು. ಇನ್ ಕೇಸ್ ಇವಾಗ ಏನಾಗ್ತಾ ಇದೆ, ವೆದರ್ ಚೇಂಜ್ ಆಗಿರೋದ್ರಿಂದ ತುಂಬ ಜನಕ್ಕೆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಹಾಗೆಯೇ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ, ಈ ಧನಿಯಾ ಅಥವಾ ಕೊತ್ತಂಬರಿ ಏನಿದೆ ಜ್ವರಕ್ಕೆ ಒಂದು ಬೆಸ್ಟ್ ಮನೆಮದ್ದು. ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಜೀರಿಗೆ ಮತ್ತು ಕೊತ್ತಂಬರಿ ಇದರ ಕಾಂಬಿನೇಷನ್ ತುಂಬಾ ಹೆಲ್ಪ್ ಆಗುತ್ತೆ ಜೀರ್ಣ ಕರೆಕ್ಟಾಗಿ ಆಗೋದಕ್ಕೆ. ಹಾಗೆಯೇ ಪ್ರತಿದಿನ ಏನಾದರೂ ಮಲಬದ್ಧತೆ ಸಮಸ್ಯೆ ಇದೆ, ಕರೆಕ್ಟಾಗಿ ಮಲವಿಸರ್ಜನೆ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೂಡ ಇದೊಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತ ಹೇಳಬಹುದು. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದು ಕುದಿ ಬರೋ ತನಕ ದೊಡ್ಡ ಉರಿಯಲ್ಲೇ ಇಡಬೇಕಿದನ್ನು. ಇದೀವಾಗ ಕುದಿ ಬಂದಿದೆ, ಉರಿ ಸಣ್ಣ ಮಾಡಿಟ್ಟು ಮತ್ತೆ ಒಂದು 5 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ಇದೀವಾಗ ಸರಿಯಾಗಿ ಕುದ್ದಿದೆ, ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ. ಇವಾಗ ಇದನ್ನ ಸೋಸ್ಕೊಳ್ಬೇಕು. ಇದನ್ನು ನಾವು ಮಕ್ಕಳಿಗೆ ಕೂಡ ಬೇಕಂದರೆ ಕೊಡಬಹುದು. ಯಾವುದೋ ಆರೋಗ್ಯ ಸಮಸ್ಯೆ ಇದ್ದಾಗಲೇ ತೊಗೊಳ್ಬೇಕಂತ ಕೂಡ ಇಲ್ಲ. ಪ್ರತಿದಿನ ಕುಡಿಯುವ ಅಭ್ಯಾಸ ಇದ್ದರೆ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಖಾಲಿ ಹೊಟ್ಟೆಲಿ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂತಾದರೆ ಹಾಗೇ ಬೇರೆ ಯಾವ ಟೈಮಲ್ಲಿ ಬೇಕಂದರೂ ಕುಡಿಬಹುದು. ನಾವು ಇದನ್ನು 2 ವರ್ಷದ ಮೇಲಿನ ಮಕ್ಕಳಿಗೆ ಕೂಡ ಕೊಡಬಹುದು. 2 ವರ್ಷದ ಮೇಲಿನ ಮಕ್ಕಳಿಗಾದರೆ ನೀವು ಒಂದು ಇದರಲ್ಲಿ ಒಂದು ಲೋಟ ಆಗುವಷ್ಟು ಕೊಟ್ಟರೆ ಸಾಕು. ಅಂದರೆ ಒಂದು ಅಂದಾಜು ಹೇಳೋದಂದರೆ 50 ml ಆಗುವಷ್ಟು ಕೊಟ್ಟರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಬೇಡ ಆಗುತ್ತೆ. ತುಂಬ ಈಸಿಯಾಗಿ ಮಾಡಬಹುದಾದಂತಹ ಒಂದು ಹೆಲ್ದಿ ಡ್ರಿಂಕ್ ಇದು. ಪ್ರತಿದಿನ ಕಾಫಿ ಟೀಗೆಲ್ಲ ಕುಡಿಯುವಂತಹ ಅಭ್ಯಾಸ ಇದ್ದರೆ, ಅದರ ಬದಲಾಗಿ ನಾವು ಈ ನ್ಯಾಚುರಲ್ ಡ್ರಿಂಕನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ನಾವು ದೂರ ಇಟ್ಕೊಳ್ಬೋದು, ಹಾಗೆಯೇ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.